ನಮಸ್ಕಾರ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಫ್ರೆಂಡ್ಲಿ ಫ್ಯಾಮಿಲಿ ಕನ್ನಡ ಲಾಗ್ಸ್. ಸೊ ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ. ಆಕ್ಚುಲಿ ತುಂಬ ಜನ ಕೇಳ್ತಾ ಇದ್ದೀರಾ ಯಾಕೆ ರೆಗ್ಯುಲರ್ ಆಗಿ ವಿಡಿಯೋಸ್ ಮಾಡ್ತಾ ಇಲ್ಲ, ವಿಡಿಯೋಸ್ ಬರ್ತಾ ಇಲ್ಲ ಅಂತ. ಸಾರಿ ಫಾರ್ ದಟ್. ಆಕ್ಚುಲಿ ನಾವು ರೆಗ್ಯುಲರ್ ಆಗಿ ಮಾಡಬೇಕು ಅನ್ಕೋತಾ ಇದ್ದೀವಿ, ಬಟ್ ಸ್ವಲ್ಪ ಬ್ಯುಸಿ ಇರೋ ಕಾರಣ ಇದ್ರ ಕಡೆ ಫೋಕಸ್ ಮಾಡೋಕೆ ಆಗ್ತಾ ಇಲ್ಲ. ಬಟ್ ಐ ನೀಡ್ ಸಮ್ ಟೈಮ್, ಮತ್ತೆ ನಾವು ರೆಗ್ಯುಲರ್ ಆಗಿ ವಿಡಿಯೋ ಮಾಡ್ತೀವಿ ಸ್ವಲ್ಪ ದಿನ, ಆಮೇಲೆ ಸ್ವಲ್ಪ ಫ್ರೀ ಆಗ್ತೀವಿ, ಆಮೇಲೆ ರೆಗ್ಯುಲರ್ ಆಗಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ. ಆ್ಯಂಡ್ ಇವತ್ತು ಆ್ಯಕ್ಚುಲಿ ಸಡನ್ ಪ್ಲ್ಯಾನು ವಿಡಿಯೋ ಮಾಡಬೇಕು, ಲಾಗ್ ಮಾಡೋಣ ಅಂತ. ಸೊ ಆಲ್ರೆಡಿ ಟೈಮ್ ಬಂದು 9:40 ಆಗಿದೆ. ಇವತ್ತು ಸಂಡೇ, ಮದರ್ಸ್ ಡೇ ದಿನ ನಾವು ಲಾಗ್ ಮಾಡ್ತಾ ಇರೋದು. ಎದ್ದಿದ್ದೆ 9 ಗಂಟೆ ಆಯಿತು. ಇವತ್ತು ಏನು ಪ್ಲ್ಯಾನ್ ಇಲ್ಲ. ಸೊ ನೋಡೋಣ, ಸುಮ್ಮನೆ ಎ ಡೇ ಇನ್ ಮೈ ಲೈಫ್ ಅಂತ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಲಾಗ್ನ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಸೊ ದಟ್ ಯಾವುದೇ ವೀಡಿಯೋಸ್ನ ನಾವು ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಗೈಸ್ ನೋಡೋಣ, ಇವಾಗ 9:40 ಆಗಿದೆ. ಸೊ ಇನ್ನು ತಿಂಡಿ ಏನು ಪ್ರಿಪೇರ್ ಮಾಡಿಲ್ಲ. ಇವತ್ತು ಸಂಡೇ ಆಗಿರೋದ್ರಿಂದ ಎದ್ದಿದ್ದೆ 9 ಗಂಟೆಗೆ ಎದ್ದು. ಇವತ್ತು ಮದರ್ಸ್ ಡೇ ಅಲ್ವಾ, ಹಂಗೆ ಸ್ವಲ್ಪ ಸ್ಟೇಟಸ್ಗೆಲ್ಲ ಹಾಕೊಂಡು ಎಡಿಟ್ ಮಾಡಿಕೊಂಡು ವಿಡಿಯೋನ ಕೂತಿದ್ದೀವಿ. ಇವಾಗ ಹೋಗಿ ತಿಂಡಿಗೆ ಏನಾದರೂ ಮಾಡಬೇಕು, ತಿಂಡಿ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡ್ತೀವಿ ಅಲ್ಲಿ ಅಪ್ಡೇಟ್ ಕೊಡ್ತೀನಿ. ಕೀಪ್ ವಾಚಿಂಗ್. ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನೀಟಾಗಿ ಮುಖ ಎಲ್ಲ ಒರೆಸ್ಕೊತಾ ಇದ್ದಾರೆ. ಸೊ ತಿಂಡಿಗೆ ಚಪಾತಿ ಮಾಡ್ತಾಯಿದ್ದೀವಿ. ಸೊ ನೋಡಿ, ನಾನು ಚಪಾತಿ ಒತ್ಕೊಳ್ತಾ ಇದ್ದೀನಿ, ಅವರು ಸುಡ್ತಾ ಇದ್ದಾರೆ. ಮತ್ತೆ ಪಕೋಡ ಮಾಡಿದ್ದೀವಿ. ಏನು ಪಕೋಡ ರೀ? ಏನು ಪಕೋಡ? ಅದೇನೋ ಮದುವೆ ಸ್ಟೈಲ್ದು ಪಕೋಡ ಮಾಡ್ತಾ ಇದ್ದಾರೆ. ಸೊ ಪಕೋಡ ಮತ್ತೆ ಚಪಾತಿ ಒತ್ತಾ ಇದ್ದೀವಿ ಟಿಫನ್ಗೆ. ನನ್ನ ಹೆಂಡತಿ ಚೆನ್ನಾಗಿ ಚಪಾತಿ ರೌಂಡ್ ರೌಂಡ್ ಒತ್ತಾಳೆ ಅಂತ ಅನ್ಕೋಬೇಡಿ, ಡಿಫ್ರೆಂಟ್ ಆಗಿ ಒತ್ತಾಳೆ ನೋಡಿ. ಒಂದು ಚಪಾತಿಗೆ ಎಷ್ಟೊತ್ತು ಬೇಕು ಮೇಡಮ್? ಟಿಫನ್ ರೆಡಿ, ಸುಡ್ತಾ ಇದ್ದಾರೆ. ಸೊ ನನ್ನ ಕಿಂಡರ್ ಜಾಯಲ್ಲಿ ಬಂದಿತ್ತಲ್ಲ ಕಾರು, ಸೊ ಅದನ್ನು ಓಡಿಸ್ತಾ ಇದ್ದಾರೆ ನೋಡಿ. ಚೆನ್ನಾಗಿತ್ತು ಆ್ಯಕ್ಚುಲಿ ಕಿಂಡರ್ ಜಾಯ್ ಚೆನ್ನಾಗಿತ್ತು. ಆ್ಯಂಡ್ ಕಾರನ್ನು ಕೂಡ, ಕಾರಲ್ಲಿ ಆಟ ಆಡೋಕ್ಕೆ ನಮ್ಮ ಮನೇಲಿ ಯಾರೂ ಇಲ್ಲ, ಸೊ ಅದಕ್ಕೆ ಅವರೇ ಆಟ ಆಡ್ತಾ ಇದ್ದಾರೆ. ಓಕೆ ಗೈಸ್, ಆ್ಯಕ್ಚುಲಿ ಇವತ್ತು ಸಂಡೇ ಆಗಿರೋದ್ರಿಂದ ಫುಲ್ಲು ಒಂಥರ ಲೇಜಿ ಲೇಜಿ ಆಗಿದ್ದೀವಿ, ಏನು ಬೇಗ ಏನು ಕೆಲಸ ಮಾಡಿರಲಿಲ್ಲ. ಸೊ ಇವಾಗ ನಾನು ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಸೊ ಮನೆಯೆಲ್ಲ ಫುಲ್ಲು ಮೆಸಿ ಮೆಸಿ ಆಗಿತ್ತು, ಬೆಳಗ್ಗೆಯಿಂದ ಏನು ಕ್ಲೀನೇ ಮಾಡಿರಲಿಲ್ಲ. ನಾಷ್ಟ ಮಾಡ್ಕೊಂಡು ಸುಮ್ಮನೆ
ಫೋನ್ ನೋಡಿಕೊಂಡು ಹಾಗೆ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ವಿ. ಸೊ ಇವಾಗ ಪಾತ್ರೆ ಎಲ್ಲ ಬೆಳಗಿ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಸ್ನಾನ ಮಾಡಿಕೊಂಡು ಬಂದೆ ಇವಾಗ. ಸೊ ಎಲ್ಲ ಮುಗಿಯೋಷ್ಟರಲ್ಲಿ ಆಲ್ರೆಡಿ 1:30 ಆಗಿದೆ. ಸೊ 1:30 ಆಗಿದೆ. ಇವಾಗ ಏನಾದರೂ ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ, ಬಿಕಾಸ್ ಇವತ್ತು ಮದರ್ಸ್ ಡೇ ಅಲ್ವಾ. ಸೊ ಅದಕ್ಕೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಏನು ಮಾಡೋಣ ಅಂತ ಗೊತ್ತಿಲ್ಲ. ಸೊ ನೋಡೋಣ, ಏನಾದರೂ ಹೊಸದಾಗಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಹೋಗಿ ಮಾಡಬೇಕು ಸ್ವೀಟ್ನ. ಆ್ಯಂಡ್ ನಮ್ಮಮ್ಮ ನಮ್ಮಪ್ಪನೂ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಗೊತ್ತಿಲ್ಲ ಬರ್ತಾರೇನೋ, ನೋಡೋಣ ಬಂದಮೇಲೆ ಕನ್ಫರ್ಮ್. ಬಟ್ ನಮ್ಮಮ್ಮ ಬರ್ತಾರೆ, ಅಪ್ಪ ಗೊತ್ತಿಲ್ಲ, ಬನ್ನಿ ಅಂತ ಹೇಳಿದ್ದೀನಿ. ಸೊ ನೋಡೋಣ, ಇವಾಗ ನಾನು ಸ್ವೀಟ್ ಮಾಡಬೇಕು. ಸೊ ಬನ್ನಿ ನೋಡೋಣ ಏನು ಸ್ವೀಟ್ ಮಾಡೋಣ ಅಂತ. ಸೊ ಮನೇಲಿ ಏನಿದೆ ನೋಡ್ತೀನಿ ಐಟಮ್, ಅದರಲ್ಲೇ ಏನಾದರೂ ಸ್ವೀಟ್ ಮಾಡ್ತೀನಿ. ಕಣ್ಣಿಗೆ ಸೋಪ್ ಬೇರೆ ಬಿತ್ತು, ಫುಲ್ಲು ಕಣ್ಣೆಲ್ಲ ರೆಡ್ ಆಗಿಬಿಟ್ಟಿದೆ. ಮನೇಲಿ ಕಾಯಿ ಇದೆ, ಕಾಯಿಲೆ ಏನಾದರೂ ಮಾಡೋಣ. ಆ್ಯಕ್ಚುಲಿ ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ ಸಜ್ಜಪ್ಪ ಅಂತ ಅದು ಸ್ವೀಟ್ ಇದೆ, ಸೊ ಅದು ಮಾಡಬೇಕು ಅಂತ, ಬಟ್ ಆಗಿರಲಿಲ್ಲ. ಸೊ ನೋಡೋಣ, ಕಾಯಿ ಹೇಗಿದ್ರು ಇದೆ, ಸೊ ಅದನ್ನೇ ಟ್ರೈ ಮಾಡೋಣ. ಆ್ಯಕ್ಚುಲಿ ಇಲ್ಲಿ ಅಮ್ಮ ಅವ್ರದ್ದು ಅವ್ರ ಅಮ್ಮಂದು ಸೊ ಮದರ್ಸ್ ಡೇ ಅಲ್ವಾ, ಹಾಗಾಗಿ ಅವ್ರ ಅಮ್ಮನ ಫೋಟೋನ ಹುಡುಕ್ತಾ ಇದ್ದಾರೆ ಎಲ್ಲಾನು ಹಾಕೊಂಡು. ಆ್ಯಂಡ್ ನೋಡಿ ಇಲ್ಲಿ ಅವ್ರ ಫ್ಯಾಮಿಲಿ ಫೋಟೋ, ನಮ್ಮ ಅಮ್ಮನ ಫ್ಯಾಮಿಲಿ ಫೋಟೋ. ಆ್ಯಂಡ್ ಇದು ಬಂದು ನನ್ನ ಹಸ್ಬೆಂಡ್ ಮತ್ತು ನಮ್ಮ ಭಾವ ಅಮ್ಮ ಮೂರು ಜನದ್ದು ಫೋಟೋ. ಸೊ ಹಾಗೆ ನೋಡ್ತಾ ಇದ್ವಿ, ಚೆನ್ನಾಗಿದೆ ಅಲ್ವಾ. ಓಕೆ ಗೈಸ್, ನಮ್ಮ ಮನೆಗೆ ಇವತ್ತು ನನ್ನ ಬೆಸ್ಟ್ ಫ್ರೆಂಡ್ ಬಂದಿದ್ದ, ಸಂದೀಪ್ ಅಂತ ನನ್ನ ಬೆಸ್ಟಿ. ಸೊ ಹಳೆ ಲಾಗಲ್ಲಿ ನೀವು ಇವನ್ನ ನೋಡಿರ್ತೀರ, ಮದುವೆಗೆ ಬಂದಿದ್ದ ಮಳವಳ್ಳಿಗೆ. ಆ್ಯಕ್ಚುಲಿ ನಾನು ಹೋಗಬೇಕಿತ್ತು, ಬಟ್ ನನಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ಅವ್ನು ಬಂದಿದ್ದ, ಸೊ ತುಂಬಾ ಖುಷಿಯಾಯಿತು. ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ ಆಫ್ಟರ್ ಲಾಂಗ್ ಟೈಮ್. ಆ್ಯಂಡ್ ಇಲ್ಲಿ ಬಂದು ನಾನು ರೆಡಿ ಮಾಡ್ತಾ ಇದ್ದೀನಿ ಸಜ್ಜಪ್ಪನ. ಸೊ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ, ಆಲ್ರೆಡಿ ಹಿಟ್ಟೆಲ್ಲ ಕಲಸಿಟ್ಟಿದೆ. ಸೊ ಇದನ್ನು ರೆಡಿ ಮಾಡ್ತಾ ಇದ್ದೆ ಸಜ್ಜಪ್ಪನ. ಮತ್ತು ನಾವು ಮೂರಿಗೆ ಬಂದಿದ್ವಿ, ಸ್ವಲ್ಪ ಮಸಾಲೆ ಐಟಮ್ಸ್ ತೊಗೋಬೇಕಿತ್ತು, ಸೊ ಅದಕ್ಕೆ ಮೂರಿಗೆ ಬಂದಿದ್ವಿ. ಗೈಸ್, ಶಾಪಿಂಗ್ ಎಲ್ಲ ಮುಗೀತು. ಸೊ ಅವರಲ್ಲಿ ಬಿಲ್ ಹಾಕಿಸ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಅಮ್ಮನಿಗೂ ಕಾಲ್ ಮಾಡಿದ್ದೆ, ಅವರು ಬರ್ತಾ ಇದ್ದಾರಂತೆ ಇನ್ನೇನೇನೋ ಒಂದು 10 ಮಿನಿಟ್ಸಲ್ಲಿ ಅವರು ಬರ್ತಾರೆ. ಸೊ ನಾವು ಏನಿಲ್ಲ, ಸುಮ್ಮನೆ KFC ಮಾಡೋಣ ಅಂದ್ಕೊಂಡಿದ್ವಲ್ಲ, ಅದಕ್ಕೆ ಒಂದು ಸ್ವಲ್ಪ ಶಾಪಿಂಗ್ ಬಂದಿದ್ವಿ. ಹಾಗೆ ಒಂದಷ್ಟು ಮಸಾಲೆ ಪೌಡರ್ಸ್ ಎಲ್ಲ ಖಾಲಿ ಆಗಿತ್ತು, ಸೊ ಅದನ್ನೆಲ್ಲ ತಗೊಳ್ಳೋಣ ಅಂತ ಬಂದಿದ್ವಿ. ಆ್ಯಂಡ್ ಕೇಕ್ ತಗೊಂಡು ಹೋಗ್ಬೇಕು ಇವಾಗ ಮನೆಗೆ, ಅಷ್ಟೆ. ಕೇಕ್ ತಗೊಂಡು ಮತ್ತು ಐಟಮ್ಸ್ ಎಲ್ಲ ಬಿಲ್ ಹಾಕಿಸ್ತಾ ಇದ್ದಾರೆ. ಸೊ ಮುಗೀತು, ಮನೆಗೆ ಹೋಗಿ ಮತ್ತೆ ಸಿಗ್ತೀನಿ. ಹ್ಞೂ ಬನ್ನಿ ಈಗ. ಅಕ್ಕ ನಮಸ್ಕಾರ. ಅಕ್ಕ ನಮಸ್ಕಾರ ಅಕ್ಕ. ಓಕೆ, ನಮ್ಮಮ್ಮ ರವೆ ಉಂಡೆ ಮಾಡ್ಕೊಂಡು ಬಂದಿದ್ರು. ಸೊ ಎಲ್ಲರೂ ಟೇಸ್ಟ್ ನೋಡ್ತಾ ಇದ್ರು, ಚೆನ್ನಾಗಿತ್ತಂತೆ, ನಾನು ತಿನ್ನಲಿಲ್ಲ. ಆ್ಯಂಡ್ ಇಲ್ಲಿ ಚಿಕನ್ ರೆಡಿ ಆಗ್ತಾ ಇದೆ, ಚಿಕನ್ ಅಂದರೆ KFC. ಆ್ಯಕ್ಚುಲಿ ಚಿಕ್ಕ ಚಿಕ್ಕಕ್ಕೆ ಮಾಡಿದ್ದೀವಿ, ನನಗೆ ಈ ಥರನೇ ಇಷ್ಟ ತಿನ್ನೋದಕ್ಕೆ, ಹಂಗಾಗಿ ನಾವೇ ಬೇಕು ಅಂತ ಆ ಥರ ಕಟ್ ಮಾಡಿಸ್ಕೊಂಡು ಆ ಥರ ಮಾಡ್ತಾ ಇದ್ದೀವಿ. ಸ್ಮೈಲ್ ಮೇಘನ. ಸೊ ಅದು ಬೇಸಿಗೆ ಮುಂದೆ ನಿಂತ್ಕೊಳ್ಳೋದು ತುಂಬಾ ಕಷ್ಟ. ಸೊ ಫೈನಲಿ ಎಲ್ಲ ಮುಗೀತು ಅಡುಗೆ ಎಲ್ಲ. ಎಗ್ ರೈಸ್ ಮಾಡಿದ್ವಿ ಆ್ಯಂಡ್ ಚಿಕನ್ ಕಬಾಬ್. ಸೊ ಊಟ ಮಾಡ್ತಾ ಇದ್ದೀವಿ. ನಮ್ಮ ಈಗ ಕೇಳ್ತಾ ಇದ್ದೆ ಹೇಗಿದೆ ಎಗ್ ರೈಸ್ ಅಂತ. ಸೊ ಅವಳು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ಲು. ಹೀಗೆ ಕುತ್ಕೊಂಡು ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ವಿ, ಸಖತ್ತಾಗಿತ್ತು. ಯಾವಾಗಾರು ನೋಡಿ ಮಲಗಿದ್ರೆ ಹಂಗೇನೆ. ಮಮ್ಮಿ ನಮ್ದಲ್ಲ.
ಮ್ಯಾಚ್ ಬಾಕ್ಸ್ ಅಲ್ಲವಾ ತಿಂತೈತೈತೆ ಅಂತ ನೋಡ್ತೇನೆ. ತಿನ್ನಿನ ಪೋಡ ತೆಗಿತಿಲ್ಲ ಕಣ. ಹ್ಯಾಪಿ ಮದರ್ಸ್ ಡೇ ಹೇಳ್ಬೇಕಾನೆ. ವಿಡಿಯೋ ಫೋಟೋ ಒಂದು ತೆಗಿತಾ ಇಲ್ಲ ರೀ, ಒಂದು ಫೋಟೋನೇ ತಗೊಳ್ಳಿ. ಹ್ಯಾಪಿ ಮದರ್ಸ್ ಡೇದು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳು. ಸಬ್ಸ್ಕ್ರೈಬ್ ಆಗಿ.
ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಫ್ರೆಂಡ್ಲಿ ಫ್ಯಾಮಿಲಿ ಕನ್ನಡ ಲವ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನಿಮ್ಗೆ ನಾವ್ ಯಾವ್ದೇ ವಿಡಿಯೋಸ್ ಹಾಕೋರು ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊಸಿ ನೀನುವೆ ಹ್ಯಾಪಿ ಮದರ್ಸ್ ಡೇ.